ಈವನ್ ನಿಮಗೆ ಮೀಡಿಯಾದಲ್ಲಿ ಪ್ರಾಂಶುಪಾಲರು ಹೇಳಿರಬಹುದು ನಿಮ್ಮ ಪೇರೆಂಟ್ಸ್ ಅನ್ನು ಕರೆದು ಕನ್ವಿನ್ಸ್ ಮಾಡ್ತೇನೆ ಆ ವಿದ್ಯಾರ್ಥಿಗಳನ್ನು ಕನ್ವಿನ್ಸ್ ಮಾಡ್ತೇನೆ ಅಂತ ಈವರೆಗೂ ಒಂದು ಕಾಲ್ ಬಂದಿರಲಿಲ್ಲ ನಮ್ಮ ಪೇರೆಂಟ್ಸ್ ಗೆ ಕನ್ವಿನ್ಸ್ ಮಾಡ್ಕೆ ಬನ್ನಿ ಕಾಲೇಜಿಗೆ ನಿಮ್ಮ ಮಕ್ಕಳು ಹೊರಗಿದ್ದಾರೆ 2 ವೀಕಿಂದ ಅಂತ ಹೇಳಿ ಹಾಗಾಗಿ ಆಗಿರುತ್ತದೆ ನಾವು ನೆನ್ನೆ ಎಲ್ಲ ಪೇರೆಂಟ್ಸ್ ಅನ್ನು ಕರ್ಕೊಂಡು ಹೋಗಿ ಅಲ್ಲಿ ಮಾತಾಡಿಸಿರುವಂತದ್ದು ಪುನಃ ನಾವು ಪೇರೆಂಟ್ಸ್ ಕೂಡ ಮನವಿ ಕೊಟ್ಟರು ಏನಂತ ಹೇಳಿ ಈ ಮಧ್ಯದಲ್ಲಿ ನೀವು ಬದಲಾವಣೆ ಮಾಡ್ತಿದ್ದೀರಿ ಒಂದು ನಿಮ್ಮ ವಸ್ತ್ರ ಸಂಹಿತೆಯನ್ನು ಇದು ನಮಗೆ ಇನ್ಫಾರ್ಮ್ ಮಾಡಿದ್ರೆ ನೀವು ಡೈರೆಕ್ಟ್ ಹೇಗೆ ನೀವು ಫೋರ್ಸ್ಫುಲಿ ಹಾಕ್ತೀರಿ ಮತ್ತೆ ಇಷ್ಟರವರೆಗೆ ನಮ್ಮ ಮಕ್ಕಳು ಹೊರಗಿದ್ರು ಅವಾಗ ಕೂಡ ನೀವು ನಮ್ಮನ್ನು ಕರೆದು ಮಾತನಾಡಲಿಲ್ಲ ನಮಗೆ ಮೀಡಿಯಾದಿಂದ ಆಗಿರುತ್ತದೆ ಗೊತ್ತಾಗಿರುವಂತದ್ದು ಮಕ್ಕಳು ಹೊರಗಿದ್ದಾರೆ ಇಷ್ಟು ದಿನದಿಂದ ಅಂತ ಹೇಳಿ ನಿಮಗೆ ಅಷ್ಟೊಂದು ಕನ್ಸರ್ನ್ ಇಲ್ವಾ ಅಂತ ಹೇಳಿ ಆ ಮನವಿಯನ್ನು ಅವರು ತೆಗೆದಿದ್ದಾರೆ ಅದನ್ನು ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ ಕೊನೆಯದಾಗಿ ಕೇಳಿಕಿರುವಂತದ್ದು ಇಷ್ಟೇ ನಮಗೆ ಯಾವುದೇ ಸೊಲ್ಯೂಷನ್ ಸಿಗದಕ್ಕಾಗಿ ಆಗಿರುತ್ತದೆ ಈ ಒಂದು ಪ್ರೆಸ್ ಮೀಟ್ ಅನ್ನು ಇಟ್ಟಿರುವಂತದ್ದು ನಮ್ಮ ಈ ಮೊದಲು ವಸ್ತ್ರ ಸಂಹಿತೆ ಏನಿತ್ತ ಅದೇ ವಸ್ತ್ರ ಸಂಹಿತೆ ನಮಗೆ ಬೇಕು ಈ ವರ್ಷ ಒಂದು ಕಂಪ್ಲೀಟ್ ಆಗುವವರೆಗೆ ಅದು ನಮಗೆ ಅದೇ ವಸ್ತ್ರ ಸಂಹಿತೆ ಬೇಕು ಈವನ್ ನಾವು ಎಷ್ಟಮಟ್ಟಿಗೆ ಕೇಳಿದ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಶಾಲ್ ಏನು ಹಾಕುದಿಲ್ಲ ನಮ್ಮ ಸಮವಸ್ತ್ರದ ಬಣ್ಣದ ಯಾವುದು ಈ ವೇಲ್ ಕೊಟ್ಟಿದ್ದೀರಾ ಅದನ್ನೇ ತರಗೆ ಹಾಕ್ತೇವೆ ಅಂತ ಕೂಡ ಕೇಳಿದ್ವಿ ಅದಕ್ಕೆ ಕೂಡ ಪರ್ಮಿಷನ್ ಕೊಡಲಿಲ್ಲ ಸೋ ಇದಾಗಿರ್ತದೆ ನಿಮ್ಮ ಕೈಯಲ್ಲಿ ಡಾಕ್ಯುಮೆಂಟ್ಸ್ ಇದೆ ನಾವು ಏನು ಹೇಳಿದ್ರು ನೆನ್ನೆ ಪೇರೆಂಟ್ಸ್ ಹತ್ರ ಮಾತಾಡುವಾಗ ಪ್ರಾಂಶುಪಾಲರು ಏನು ಹೇಳಿದ್ರು ಅಂತ ಹೇಳಿದ್ರೆ ಸಿಂಡಿಕೇಟ್ ಎಂಬಂತದ್ದು ಒಂದು ಕಾಲೇಜ್ ಡೆವಲಪ್ಮೆಂಟ್ ಆಗಿರುವಂತಹ ಕಮಿಟಿ ಆಗಿರ್ತದೆ ಅಲ್ಲಿ ಕಾಲೇಜಿನ ಡೆವಲಪ್ಮೆಂಟ್ಸ್ ಬಗ್ಗೆ ಆಗಿರ್ತದೆ ಮಾತನಾಡಬೇಕಾದದ್ದು ಆದ್ರೆ ಹಿಜಾಬಿನ ವಿಚಾರ ಅಲ್ಲಿ ಯಾಕೆಯಾಗಿ ಡಿಸ್ಕಷನ್ ಆಯಿತು ಅಂತ ಕೇಳಿ ಆ ಪ್ರಶ್ನೆ ಬಂದಾಗ ಪ್ರಾಂಶುಪಾಲರು ಹೇಳುವ ಮಾತಾಗಿದೆ ನಮ್ಮ ಎಲೆಕ್ಷನ್ ಆಯಿತು ಯೂನಿವರ್ಸಿಟಿ